ಹಾವು ಎಂದರೆ ಸುಪ್ತ ಪ್ರಜ್ಞೆ ಎಂದರ್ಥ. ಹಾವುಗಳು ಸುಪ್ತ ಪ್ರಜ್ಞೆಯ ಸಂಕೇತ. ಒಂದು ವೇಳೆ ನೀವು ಈಜುವ ಹಾವನ್ನ ನೋಡಿದರೆ ಅದು ನೀವು ನಿಮ್ಮ ಭಾವನೆಗಳನ್ನ ನಿಗ್ರಹಿಸುತ್ತಿದ್ದೀರಿ ಎಂದರ್ಥ. ಒಂದು ಪೆಟ್ಟಿಗೆಯಲ್ಲಿನ ಹಾವನ್ನ ನೋಡಿದರೆ ನೀವು ನಿಮ್ಮ ಸುಪ್ತ ಪ್ರಜ್ಞೆಯನ್ನ ಒಪ್ಪಿಕೊಳ್ಳುತ್ತಿಲ್ಲ ಎಂದರ್ಥ. ಪೆಟ್ಟಿಗೆಯಲ್ಲಿರುವ ಹಾವು ನಿಮಗೆ ಒಂದು ಅಡಗಿರುವ ಸಂದೇಶವನ್ನ ನೀಡಬಹುದು ಅಥವಾ ನಿಮಗೆ ಎಚ್ಚರಿಕೆಯನ್ನು ಸಹ ನೀಡಬಹುದು. ಹಾವು ಕಚ್ಚಿದಂತಹ ಕನಸು ಬಿದ್ದಿದ್ರೆ ಯಾರೋ ಒಬ್ಬರಿಂದ ಅಥವಾ ಯಾವುದೋ ಒಂದು ವಸ್ತುವಿನಿಂದ ಹಾನಿಯಾಗಲಿದೆ ಎಂಬ ನಂಬಿಕೆ ಜನರಲ್ಲಿದೆ. ಹಾವುಗಳು ಕನಸಿನಲ್ಲಿ ಬಂದರೆ ಮುಂಬರುವ ಅಪಾಯವನ್ನ ತಿಳಿಸುತ್ತವೆ. ಹಾವು ಕಚ್ಚಿದ ಕನಸು ಬಿದ್ದರೆ ನಿಮಗೆ ಮುಂದೆ ಅಪಾಯ ಕಾದಿದೆ ಎಂದರ್ಥ. ಇನ್ನು ಕೆಲವೊಮ್ಮೆ ಮರಿ ಹಾವು ಕಾಣಿಸಿಕೊಂಡರೆ ಆ ಅಪಾಯವನ್ನ ನೀವು ಹಗುರವಾಗಿ ತೆಗೆದುಕೊಂಡಿದ್ದೀರಿ ಎಂದು ಅರ್ಥ. ಒಂದು ವೇಳೆ ನೀವು ಹಾವನ್ನ ಕೊಂದರೆ ಅಥವಾ ಸತ್ತ ಹಾವನ್ನ ನೋಡಿದರೆ ಆ ಅಪಾಯವನ್ನು ನೀವು ಜಯಿಸಿದ್ದೀರಿ ಎಂದರ್ಥ. ಕನಸಿನಲ್ಲಿ ಹಾವು ಬಂದರೆ ನಿಮ್ಮ ಸೃಜನಶೀಲತೆ ಮತ್ತು ಪ್ರತಿಭೆ ಉತ್ತಮ ಸ್ಥಾನದಲ್ಲಿ ಎಂದರ್ಥ. ನೀವು ನಿಮ್ಮ ಪ್ರತಿಭೆ ಇರುವ ಕ್ಷೇತ್ರದಲ್ಲಿ ಖ್ಯಾತಿಯನ್ನ ಪಡೆಯುತ್ತೀರಿ. ಇದು ಒಂದು ಧನಾತ್ಮಕ ವಿಶ್ಲೇಷಣೆಯಾಗಿದೆ. ಒಂದು ಕೆಂಪು ಹಾವು ನಿಮ್ಮ ಕನಸಿನಲ್ಲಿ ಬಂದರೆ ಅದು ನಿಮ್ಮ ಭಾವೋದ್ರೇಕವನ್ನ ಹಾಗೂ ಅದಕ್ಕೆ ಸಂಬಂಧಿಸಿದ ಧನಾತ್ಮಕ ಲಕ್ಷಣಗಳನ್ನ ತೋರಿಸುತ್ತದೆ. ಹಾವಿನ ಜೊತೆಗೆ ಸೆಣಸಾಡುವುದು ನೀವು ಬದಲಾವಣೆಗೆ ಹೋರಾಡುತ್ತಿದ್ದೀರಿ ಎಂದು ತೋರಿಸುತ್ತದೆ. ಹಾವಿನ ಕನಸು ಬಂದರೆ ಸಾಕು, ಅದು ಹಲವರಿಗೆ ಒಂದು ಅಪಾಯದ ಸೂಚನೆ ನೀಡುತ್ತದೆ. ಆದ್ದರಿಂದ ಹಾವಿನ ಕನಸನ್ನ ಉದಾಸೀನ ಮಾಡಬೇಡಿ. ಹಾವುಗಳು ನಿಮ್ಮ ಜೀವನದಲ್ಲಿ ನಡೆಯುವ ಯಾವುದೋ ನಿಯಂತ್ರಿಸಲಾಗದ ಸಂಗತಿಯ ಕುರಿತು ನಿಮಗೆ ತಿಳಿಸಬಹುದು. ಆ ಸಂಗತಿ ಘಟನೆ, ವ್ಯಕ್ತಿ ಅಥವಾ ಯಾವುದಾದರೂ ಅಂಶವಾಗಿರಬಹುದು. ಕೆಲವರಿಗೆ ತಾವು ಹಾವಿನ ಜೊತೆ ಹೋರಾಡುತ್ತಿರುವಂತೆ ಕನಸು ಬೀಳುತ್ತದೆ. ಈ ರೀತಿಯ ಕನಸು ಬಿದ್ದರೆ ನೀವು ನಿಮ್ಮ ಭಾವನೆಗಳ ಜೊತೆ ಹೋರಾಡುತ್ತಿದ್ದೀರಾ, ನಿಮಗೆ ನಿರ್ಧಾರಗಳನ್ನ ಸರಿಯಾಗಿ ತೆಗೆದುಕೊಳ್ಳಲು ಆಗುತ್ತಿಲ್ಲ, ಗೊಂದಲದಲ್ಲಿದ್ದೀರಾ ಎಂದು ಅರ್ಥ. ಅಲ್ಲದೆ ಈ ರೀತಿಯ ಕನಸು ಬಿದ್ದರೆ ಸಂಬಂಧ ಅಥವಾ ಕೆಲಸದಲ್ಲಿ ಏನಾದರೂ ಅಡಚಣೆ ಅಥವಾ ತೊಂದರೆ ಉಂಟಾಗಬಹುದು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ಟಾಪ್ ಕನ್ನಡ ಟಿವಿ ಅನ್ನೋನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಟಿವಿ. ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.